ತಮ್ಮ ವಿರುದ್ಧ ವಂಚನೆ ಆರೋಪ ಮಾಡಿದ ನಿರ್ಮಾಪಕರ ವಿರುದ್ಧ ಕಾನೂನು ಸಮರವನ್ನ ಸಾರಿದ್ದಾರೆ ನಟ ಸುದೀಪ್ ಇವತ್ತು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ್ದಾರೆ ನಿರ್ಮಾಪಕ ಕುಮಾರ್ ವಿರುದ್ಧ ನಟ ಸುದೀಪ್ ಲೀಗಲ್ ಆಗಿ ಸಮರವನ್ನ ಸಾರ್ತಾರು ಬೆಂಗಳೂರಿನ ಸಿಟಿ ಕೋರ್ಟ್ ನಲ್ಲಿ ಸುದೀಪ್ ದೂರನ್ನ ದಾಖಲಿಸಿದ್ದಾರೆ 10 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ನಟ ಸುದೀಪ್ ಹೂಡಿದ್ದಾರೆ ತಮ್ಮ ವಿರುದ್ಧ ಸುಳ್ಳು ಆರೋಪಗಳಿಗೆ ಸಾಕ್ಷ್ಯನ್ನ ಕೊಡಬೇಕು अनो दूरन्न दाखलु माड्तारदु अथवा बहिरंग क्षमयाचनेगे डेडलाइन अन्नु एनु कोट्टिद्रु अदक्के संबंधपट्टंते निर्मापकरु नडेदुकोंडिल्ल आदरिंद दूरन्न कोट्टिद मेलू कूड अंद्रे आ लीगल नोटिस अन्न कोट्ट मेलू कूड अदक्के संबंधपट्टंत अटैच्ड प्रूफ अन्नु कोट्टिल्ल एकडे क्षमेनु केळिल्ल हीगागि कानूनु समरवन्न तावु हिंदे हेळिदंते सारिद्दारे नट सुदीप प्रमुखवागि डेडलाइन अन्नु कोट्टिद्रु लीगल नोटिस कूड सर्व आगित्तु उत्तर सिगदे खासगी दूरन्न दाखलिसिद्दारे क्रिमिनल केस प्लस खासगी दूरन्न कोट्टिद्दारे इवत्तु नट सुदीप दाखल सो विचारण दिनांक कोर्ट अर्जी स्वीक निगदी आगस्ट 17 विचारणा दिनांक निगदी अली विचारण आगते नट सुदीप स्टेटमेंट दाखल मे कोर्ट आवत्तिन दिन अदाद नंतर इवर यार मेले आरोप निर्मापक नोटिस सर्व माडो केलस आगते पूरक माहिती कलेक्ट माडो केलस कूड़ा आगते सद्य के कानून समर यह रीतिया साक्ता होगते इश् दिन ना नोड़ता सैंडलवुड यू जगू निर्मापक अथवा हीरो मध्य आ संधान कंप्लीट चेंबर्नल आगता फिल्म चेंबर्नल आगता इतचीन दिन कोर्ट मेटिल हत्तिद प्रकरण हणकासु वंचने के संबंध पट्टंते हई प्रोफाइल इदे मोदलु सुदीप कोर्ट इत्यर्थ आगे अवंत रियाक्षन कोर्ट आवरण निर्मापक विरुद्ध सुळ्ळु आरोप कानून व्याप्तियल्ली उत्तर को ना तप्रे नन शिक्षे आगते तप्रे शिक्षे आगते अर्थद्लैतर सत्य कानून व्याप्तियल जय सिगुत्ते सो नानू तैयार बंदी कूड़ा आरोप संबंध पट्टे प्रूफ आफ् बर्डन तोरसली ऐन अंत आमल मातार्ती नानु इगेनिद्रु लीगल नडे नंदु अन्नो मेसेज अन्न सूक्ष्मवागि कोट्टिद्दारे ಸರಿಯಾಗಿರೋದಕ್ಕೆ ಉತ್ತರ ಕೊಡಬೇಕು ಅವನು ಆಲ್ ದಿ ಲಾ ಅಲ್ಲಿ ನಾವು ಬೌಂಡರೀಸ್ ಒಳಗಡೆ ಇರೋದ್ರಿಂದನೇ ಅದೇನಾಗುತ್ತೆ ಚೇಂಬರ್ ಅನ್ನೋದು ಏನಿದೆ ನಮ್ಮ ಮಾತ್ರ ಒಂದು ಸಂಸ್ಥೆ ಅದು ಆಭಾರವಾದ ಗೌರವ ಇದೆ ನನಗೆ ಅದರ ಮೇಲೆ ಆಗಿ ನಿರ್ಮಾಪಕರ ಸಂಘದಲ್ಲಿ ಪ್ರತಿಯೊಂದು ಸಂಘದಲ್ಲಿ ಇಲ್ಲಿ ಇಬ್ಬರು ಬಹಳ ಬೇಕಾದವರಾಗಿರೋದ್ರಿಂದ ಸತ್ಯ ಸುಳ್ಳು ನಡೆದೇ ಒಂದು ನಡೀಬೇಕಾದ್ರೆ ನಾವು ಕಮ್ ಟು ದಿ ಕೋರ್ಟ್ ಇಲ್ಲಿ ಎಲ್ಲಾದ್ರು ಕರೆಕ್ಟ್ ಆಗಿ ಅದು ಇತ್ಯಾದಿ ಇತ್ಯಾದಿ ಆಗೋಗ್ಲಿ ನಾನು ಅದನ್ನ ಪಿಟಿಷನ್ ಅಲ್ಲಿ ಕೊಟ್ಟಿದ್ದೇನೆ ನಾನು ತಪ್ಪಿದ್ದಲ್ಲಿ ನಾನು ಅದನ್ನ ಮಾಡಿ ಸರಿಪಡಿಸ್ತೇನೆ ಅಂತ ಇಲ್ಲ ಅಂತಲಿ ನಾನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂಡ್ ಕೋರ್ಟಿಗೆ ಬಂದಿರೋದು ಏನಕ್ಕಂದ್ರೆ ಇನ್ನು ಲೀಗಲ್ ಆಗಿ ಹೋಗೋಣ ಅಂತ ಬಂದಲೇ ನಾನು ಲೀಗಲ್ ಆಗಿ ಹೋಗೋದಕ್ಕೆ ಇಷ್ಟಪಡ್ತೇನೆ ಇದು ಹೊರತು ನಾನು ಜಾಸ್ತಿ ಇದರ ಬಗ್ಗೆ ಹೇಳಕಾಗಲ್ಲ ಬಿಕಾಸ್ ಕೋರ್ಟಿಗೆ ಬಂದ ಮೇಲೆ ಈ ವಿಚಾರವಾಗಿ ಆ ವ್ಯಕ್ತಿಗಳ ವಿಚಾರವಾಗಿ ನಮ್ಮ ಈ ಒಂದು ಕೇಸಿನ ವಿಚಾರವಾಗಿ ಯಾರೇ ಮಾತಾಡಿದ್ರು ಇಟ್ ವಿಲ್ ಬಿ ಕಂಟೆಂಪ್ಟ್ ಆಫ್ ಕೋರ್ಟ್ ಸರ್ ಸೋ ದಟ್ ಇಸ್ ವೈ ಸರ್ಟನ್ ಕ್ವೆಶ್ಚನ್ಸ್ ಐ ಕ್ಯಾನಟ್ ಆನ್ಸರ್ ಬೇರೆ ಏನಾದರೂ ಇದ್ದರೆ ನೀವು ಸರ್ ಎಲ್ಲ ಪ್ರೆಸ್ ಮೀಟ್ ಗಳ ಜೊತೆಗೆ ಹಿಂದೆ ಸೂರಪ್ಪ ಬಾಬು ಅವರು ನಿತ್ಯದ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಮೇಲೆ ಆಗ್ತಿಲ್ಲ ಅನ್ನೋ ಒಂದು ಆರೋಪಗಳು ಕೇಳ ಬರ್ತಾ ಇದೆ ಸರ್ ಈ ಇನ್ಸಿಡೆಂಟ್ ಅಲ್ಲಿ ಅವರು ಕೂಡ ಕಾರಣ ಅಂತ ಒಂದು ಸೈಡ್ ಇಂದ ಬಿಟ್ಟಿಲ್ಲ ಸರ್ ಒಂದು ವಿಚಾರ ಹೇಳಕ್ಕೆ ಇಷ್ಟ ಪಡ್ತೀನಿ ದೇವರು ಒಳ್ಳೆದು ಮಾಡ್ಲಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಕಾರಣ ಒಂದಂತೂ ಸತ್ಯ ಸರ್ ಯಾವುದೇ ಒಂದು ಸುಳ್ಳು ಅಥವಾ ಯಾವುದೇ ಒಂದು ಸತ್ಯ ಬಹಿರಂಗವಾಗಿ ಹೊರಗಡೆ ಬಂದೇ ಬರುತ್ತೆ ಬರಲಿ ಇವಾಗ ಅಷ್ಟೇ ಹೇಳಕ್ಕೆ ಹೋಗೋದು ನಾನು ಯಾವ ವಿಚಾರಕ್ಕೂ ತುಂಬಾ ಇವಾಗ ಆಕ್ಚುಲಿ ನನಗೆ ಇರೋದು ಮೇನ್ ಏನಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ನಡೆಯಿತು ಕೆಲವೊಂದನ್ನ ಕ್ಲೀನ್ ಮಾಡ್ಕೊಂಡ್ಬೇಕು ನಾವು
ಕರೆಕ್ಟಿನ ಮಾರ್ಗದಲ್ಲಿ ಹೋಗ್ತಾ ಇದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಅಂಡ್ ಐ ಥಿಂಕ್ ನಥಿಂಗ್ ಬ್ಯಾಡ್ ಅಂದ್ರೆ ಕೋರ್ಟ್ ಆಫ್ ಲಾ ಅಂಡ್ ಇಲ್ಲಿ ನಾವು ಸರಿ ಇಲ್ಲ ಅಂದ್ರೆ ನಮ್ಮ ಗುಂಡಿನ ನಾವೇ ತೋಡ್ಕೊಳ್ಳೋಕೆ ಯಾರು ಬರಲ್ಲ ಇಲ್ಲಿ ನಂಬರ್ 1 ಹಾಗಿರಬೇಕಾದ್ರೆ ಮಿಕ್ಕಿದ್ದನ್ನ ನಾನು ಯಾರ್ಯಾರ್ದು ಏನೇನಿದೆ ಯಾವ್ಯಾವ ರೀತಿ ಅದಕ್ಕೆ ಸ್ಪಂದಿಸಬೇಕು ಉತ್ತರ ಕೊಡಬೇಕು ಅಲ್ಲಿ ಸಾಧ್ಯವಾದಲ್ಲಿ ಟೈಮ್ ಇದ್ದಲ್ಲಿ ಕೊಡಬೇಕು ಅನ್ನಿಸ್ದಲ್ಲಿ ಕೊಡೋಣ ಬೇರೆಯವರು ದುರಹಂಕಾರ ನನ್ನ ತೇಜೋವದಕ್ಕೆ ಅಸ್ತ್ರವಾಗಬಾರದು ಅನ್ನೋ ಒಂದು ಟ್ವೀಟ್ ಮಾಡಿದ್ರು ಸರ್ ಅದರ ಬಗ್ಗೆ ಹೇಳೋಣ ನೀವು ತುಂಬಾ ಒಳ್ಳೆ ಟ್ವೀಟ್ ಅಲ್ವಾ ಅದು ಹೌದು ಸೂಪರ್ ಚೆನ್ನಾಗಿದೆ ನಾನು ಕಲಾವಿದನಾಗಬೇಕಾದ್ರೆ ಎಲ್ಲರ ಪರಿಹಾರ ಎಲ್ಲರ ತೊಂದರೆಗಳಿಗೆ ನಾನು ಇದು ಮಾಡ್ತೀನಿ ಅಂತ ಚಾರಿಟೇಬಲ್ ಟ್ರಸ್ಟ್ ಅನ್ನು ಓಪನ್ ಮಾಡಿಲ್ಲ ಸರ್ ಒಬ್ಬರು ತಪ್ಪು ಆರೋಪ ಮಾಡಿರೋದಕ್ಕೆ ಇಲ್ಲಿ ಬಂದಿದ್ದೀನಿ ಮತ್ತೆ ಬರಬೇಕು ಅಂದ್ರೆ ಮತ್ತೆ ಬರ್ತೀನಿ ಪಾಯಿಂಟ್ ಅದಲ್ಲ ಇಲ್ಲಿ ಏನಾಗಿದೆ ಯಾವುದೇ ಒಂದು ಮಾಧ್ಯಮ ಇದೆ ಅಂದಾಗ ಆ ಮಾಧ್ಯಮನ ನಾವು ಬಹಳ ಅದ್ಭುತವಾದ ರೀತಿಯಲ್ಲಿ ಬಳಸ್ಕೋಬೇಕಾಗುತ್ತೆ ಬಾಯಿದೆ ಅಂತ ಯಾವತ್ತು ಮಾತಾಡಬಾರದು ಕಾಲಿದೆ ಅಂತ ಓಡ್ತಾ ಇರಬಾರದು ಕೈಯಿದೆ ಅಂತ ಅನ್ಬಿಡೋದು ಎಲ್ಲರಿಗೂ ಕೊಡ್ತಾ ಇರಬಾರದು ಸರ್ ನಾನು ಕಷ್ಟಪಟ್ಟಿರೋದು ಭಗವಂತ ಅಕಸ್ಮಾತ್ ಇವತ್ತು ನನಗೆ ಇಲ್ಲಿ ಇಟ್ಟಿದ್ದಾನೆ ಚೆನ್ನಾಗಿ ಇಟ್ಟಿದ್ದಾನೆ ಎಲ್ಲರ ಪ್ರೀತಿಗೆ ಇದೆ ಅಂತಂದ್ರೆ ಎಲ್ಲೋ ಸರಿಯಾಗಿರೋ ದಾರಿಯಲ್ಲಿ ಇದ್ದು ಮಾಡಬೇಕಾದದ್ದನ್ನ ಮಾಡಿದಕ್ಕೆ ತಾನೆ ಇದ್ದೀವಿ ಎಲ್ಲರ ಆರೋಪಗಳಿಗೆ ನಂತರ ಉತ್ತರ ಇಲ್ಲ ಸರ್ ತಪ್ಪು ಸರಿ ಅನ್ನೋದು ಬಹಳ ನಿರ್ಧಾರ ಆಗುತ್ತೆ ಸರ್ ಶಿವಣ್ಣ ಮೊನ್ನೆ ಮಾತಾಡಬೇಕಾದ್ರೆ ಬರ್ತಡೇ ದಿನ ಹೇಳಿದ್ರು ಈ ವಾರದಲ್ಲಿ ಎಲ್ಲ ಇತ್ಯರ್ಥ ಆಗದೆ ನಾನು ಸುದೀಪ್ ಹತ್ರ ಮಾತಾಡ್ತೀನಿ ಅನ್ನೋ ಒಂದು ನಿಟ್ಟಲ್ಲಿ ಹೇಳಿದ್ರು ಸೊ ಈಗ ಕೋರ್ಟ್ಗೆ ಬಂದಿದ್ದೀರಿ ತಾವು ಮುಂಚೆನೆ ಲೀಗಲ್ ನೋಟಿಸ್ ಆಗಿದೆ ಇದಾದ್ಮೇಲೆ ಇದೊಂದು ಪ್ರೋಸೆಸ್ ಆಗಿದೆ ಸರ್ ಅದು ಎಲ್ಲೂ ನಿಲ್ತಾ ಇಲ್ಲ ಮಾತಾಡಿದ್ವಾಗ ಏನಾಗುತ್ತೆ ನಾವು ಅಸಹ್ಯ ಪಡಿಸ್ಕೊಂಬಾರ್ದು ನಿಮ್ಮನ್ನು ಪದೇ ಪದೇ ಅಲ್ಲಿ ಇಲ್ಲಿ ಕರೆದು ಕರೆದು ನಿಮಗೂ ಸಾವಿರ ಇದೆ ವಿಚಾರ ಈ ಪ್ರಪಂಚದಲ್ಲಿ ತುಂಬ ನಡೀತಾ ಇದೆ ಅದನ್ನು ಕವರ್ ಮಾಡೋಕೆ ಹೋಗಿ ನೀವೆಲ್ಲ ಇಲ್ಲಿ ಎಲ್ಲಿ ಇತ್ಯರ್ಥ ಆಗಬೇಕು ಅಲ್ಲಿ ಆಗಲಿ ಇದಕ್ಕಿಂತ ಬೆಟರ್ ಪ್ಲೇಸ್ ಇಲ್ಲ ಸರ್ ಐ ಆಮ್ ಕಮ್ ಹಿಯರ್ ಸರ್ ನಿಮ್ಮ ಸಹನೆ ಪದೇ ಪದೇ ಇನ್ನೊಬ್ಬರು ನಿಮ್ಮನ್ನು ಕೆಣಕೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲ ಸಹನೆ ತುಂಬ ಇದೆ ಸರ್ ಸರ್ ನೀವು ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೆ ಫಿಲ್ ಚೇಂಬರ್ ಅಲ್ಲಿ ಸುದೀಪ್ ಅವರೇ ಬಂದು ಮಾತಾಡ್ಬೋದಿತ್ತು ಅದು ಕೂಡ ಅವ್ರ ಪರವಾಗಿ ಜಾಕ್ ಮಂಜು ಅವ್ರು ಬಂದ್ರು ಅನ್ನೋ ಒಂದು ಸಣ್ಣ ಪುಟ್ಟ ಜಾಕ್ ಮಂಜು ಅವ್ರು ಬಂದು ಏನ್ ಮಾತಾಡ್ಬೇಕಿತ್ತು ಅವ್ರು ಉತ್ತರ ಕೊಟ್ರು ಸರ್ ನಾನು ಉತ್ತರ ಕೊಡ್ಬೇಕಾಗಿಲ್ಲ ಕೋರ್ಟಿಗೆ ಬರ್ತೀನಿ ಅಂದ್ರೆ ನಾನು ಹೋಗಿ ಪತ್ರಿಕಾ ನಾನು ಹೋಗಿ ಪತ್ರಿಕಾಗೋಷ್ಠಿ ಮಾಡಿದ್ರೆ ನನಗೂ ಅಲ್ಲಿ ಆಗಿರೋ ಸಿಚುವೇಶನ್ ಏನ್ ವ್ಯತ್ಯಾಸ ಇರುತ್ತೆ ಕೊನೆಯದಾಗ ಮತ್ತೆ ಯಾರಾದ್ರೂ ಇದೇ ರೀತಿ ಸುಮ್ಮನೆ ಸುಖ ಸುಮ್ಮನೆ ಆರೋಪ ಮಾಡೋರಿಗೆ ನಿಮ್ಮ ಎಚ್ಚರಿಕೆ ಏನಾದ್ರೂ ಇದೆಯಾ ಸರ್ ಯಾರಿಗೆ ಯಾರು ಎಚ್ಚರಿಕೆ ಕೊಡಬಾರ್ದು ಸರ್ ಯಾರು ತಿಳುವಳಿಕೆ ಇರೋ ಚಿತ್ರರಂಗ ಅಂದಮೇಲೆ ನಾವು ಪರಸ್ಪರ ಪ್ರೀತಿಯನ್ನೇ ಮಾಡ್ಕೊಂಬಂದಿರೋದನ್ನ ಇಷ್ಟು ವರ್ಷ ಬಂದಿರೋದು ಸರ್ ಈ ಥರ ಅಡಚಣೆಗಳು ಬರ್ತಾ ಇರ್ತವೆ ಯಾರಿಗೆ ಆ ಸಿಚುವೇಶನ್ ಕೂಡ ಒಂದು ಕೆಟ್ಟ ಉದಾಹರಣೆ ಆಗಬಾರ್ದು ನಾನು ಬೆಂಡಾಗಿ ಕೂಡ ಒಬ್ಬರಿಗೆ ಕೆಟ್ಟ ಉದಾಹರಣೆ ಆಗ್ಬಾರ್ದು ಸರ್ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋರಿಗೆ ಏನು ಹೇಳ್ತೀರಾ ಸರ್ ಸರ್ ನಾನು ಸಂಪಾದನೆ ಮಾಡಿರೋ ಹೆಸರಾಗಲಿ ಪ್ರೀತಿ ಆಗಲಿ ಅಷ್ಟು ಬೇಗ ಏನಾದರೂ ಹಾಳು ಮಾಡ್ಬೋದು ಅಂತ ಇದ್ರೆ ನಾನು ಹೆಸರೇ ಸಂಪಾದಿಸಿಲ್ಲ ಅಂತ ಅರ್ಥ ಸರ್ ನಾನಿಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ ಯಾರೂ ಶಾಶ್ವತ ಅಲ್ಲ ಕೆಲಸ ಮಾಡೋಣ ಕೆಲಸ ಮಾಡಿದ್ರ ಮೂಲಕ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂದ್ಮೇಲೆ ನನ್ನ ಕೆಲಸ ಮಾತಾಡಲಿ ನಾನಲ್ಲ ಸರ್ ಥ್ಯಾಂಕ್ ಯು ಸರ್ ಕ್ಷಮೆ ಯಾಚಿಸಿದ್ರೋ ಬಗ್ಗೆ ಡೆಡ್ ಲೈನ್ ಕೊಟ್ಟರು ಕೂಡ ಕ್ಷಮೆ ಕೇಳಲಿಲ್ಲ ಜೊತೆಗೆ ಆರೋಪ ಮಾಡಿದ್ದಾರಷ್ಟೇ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೂಫ್ ಅನ್ನ ಕೂಡ ಕೊಡೋ ಕೆಲಸ ಮಾಡಿಲ್ಲ ಹೀಗಾಗಿ ನಾನು ಹೇಳದಂತೆ ಕಾನೂನು ಸಮರವನ್ನ ಸಾರ್ತಾ ಇದ್ದೀನಿ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಸುದೀಪ್ ವಿರುದ್ಧ ಪ್ರೊಡ್ಯೂಸರ್ಸ್ ವಂಚನೆ ಆರೋಪವನ್ನು ಮಾಡಿದ್ರು ಅಡ್ವಾನ್ಸ್ ಪಡೆದು ಡೇಟನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಆರೋಪವನ್ನು ಮಾಡಿದ್ರು ಇದರಿಂದ ನನಗೆ ತುಂಬ ಮಾನಹಾನಿಯಾಗಿದೆ ಹೀಗಾಗಿ ಕೋರ್ಟ್ನಲ್ಲಿ ನಾವು ಮೀಟ್ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಖಾಸಗಿ ದೂರು ಪ್ಲಸ್ ಕ್ರಿಮಿನಲ್ ಕೇಸ್ ಆಗಿರೋದ್ರಿಂದ ಖುದ್ದಾಗಿ ಇವತ್ತು ಸುದೀಪ್ ಅವರು ಬರಬೇಕಾಗಿತ್ತು ಬಂದರೂ ದೂರನ್ನು ದಾಖಲಿಸಿದ್ದಾರೆ ಮುಂದೇನು ವಿಚಾರಣೆ ಯಾವ ರೀತಿ ಇಂಥ ಪ್ರಕರಣದಲ್ಲಿ ಸಾಗ್ತಾ ಹೋಗುತ್ತೆ ಮಮತಾ ನಿರ್ಮಾಪಕ ಎನ್ ಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಆರೋಪವನ್ನ ಮಾಡಿದ್ರು ನಟ ಸುದೀಪ್ ಹಣವನ್ನು ಪಡೆದಿದ್ದಾರೆ ಅಂದರೆ ಒಂದು ಸಿನಿಮಾಗೆ ಅವರ ಸಂಭಾವನೆ ಎಷ್ಟಿತ್ತು ಅಷ್ಟು ಹಣವನ್ನು ಮುಂಗಡವಾಗಿ ಕೊಟ್ಟಿದ್ದೆ ಅದಾದ ಬಳಿಕ ಅವರು ನಮ್ಮ ಕೈಗೆ ಸಿಕ್ಕಿಲ್ಲ ಮತ್ತು ಮನೆ ಹತ್ರ ಹೋದರೂ ಕೂಡ ಸಿಕ್ಕಿಲ್ಲ ಅದಾದ ಬಳಿಕ ನಮಗೆ ಕಾಲ್ ಶೀಟನ್ನು ಕೊಟ್ಟಿಲ್ಲ ಒಂದು ಸಿನಿಮಾವನ್ನು ಅವರು ಮಾಡಿಕೊಡ್ಬೇಕಾಗಿತ್ತು ಮಾಡಿಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದರು ಇದಾದ ಬಳಿಕ ಸುದೀಪ್ ರವರನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು ಕೂಡ ಎಲ್ಲೂ ಸುದೀಪ್ ರವರು ಮಾತಾಡಿರಲಿಲ್ಲ ಅವರ ಮ್ಯಾನೇಜರ್ ಜಾಕ್ ಮಂಜು ಅವರು ಮಾತನಾಡಿ ಎನ್ ಕುಮಾರ್ ಅವರ ಆರೋಪಕ್ಕೆ ಒಂದಿಷ್ಟು ಉತ್ತರಗಳನ್ನು ಕೊಡುವ ಕೆಲಸವನ್ನು ಮಾಡಿದರು ಇದೀಗ ನೇರವಾಗಿ ನಟ ಸುದೀಪ್ ಅಖಾಡಕ್ಕೆ ಧುಮುಕದಂತೆ ಕಾಣಿಸ್ತಿದೆ ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ಮಾನ್ಯ ACMM ನ್ಯಾಯಾಲಯ 13ರಲ್ಲಿ ಇದೀಗ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ನಟ ಸುದೀಪ್ ಅವರು ಇದೀಗ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ ಹೀಗಾಗಿ ಈ ಕಂಪ್ಲೇಂಟ್ನ ಮುಂದಿನ ಹಿಯರಿಂಗ್ ದಿನಾಂಕ ಮುಂದಿನ ತಿಂಗಳು ಅಂದರೆ ಆಗಸ್ಟ್ 17ಕ್ಕೆ ಈ ಒಂದು ದಿನಾಂಕ ಮುಂದೂಡಿಕೆಯಾಗಿದೆ ಅವತ್ತು ಸುದೀಪ್ ಅವರಿರ್ಬೋದು ಅಥವಾ ಪ್ರತಿವಾದಿಗಳು ಯಾರಿರ್ತಾರೆ ಎನ್ ಕುಮಾರ್
ಕುಮಾರ್ ಅವರಿಗೆ ನ್ಯಾಯಾಲಯದಿಂದ ನೋಟಿಸ್ ಜಾರಿ ಆಗುತ್ತೆ. ಅವತ್ತು ಅವರ ಪರವಾಗಿ ಇವ್ರಿಗೆ ಹಣ ಕೊಟ್ಟಿದ್ದಕ್ಕೆ ಯಾವೆಲ್ಲ ದಾಖಲಾತಿಗಳಿರುತ್ತೋ ಅದನ್ನು ತರಬೇಕು. ಮತ್ತು ಸುದೀಪ್ ರವರು ಇದೀಗ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ಅಂದರೆ ಅವರ ಯಶಸ್ಸು ಕೀರ್ತಿ ಏನಿದೆ ಇದನ್ನು ಹಾಳು ಮಾಡೋ ಕೆಲಸವನ್ನು ಮಾಡಲಾಗ್ತಿದೆ. ನನ್ನ ಮಾನವನ್ನು ಮಾಧ್ಯಮಗಳ ಮುಂದೆ ಹರಾಜಾಕೋ ಕೆಲಸವನ್ನು, ರಾಜ್ಯದ ಮುಂದೆ ಜನರ ಮುಂದೆ ಹರಾಜಾಕೋ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸುದೀಪ್ ರವರು ಇದೀಗ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ನ್ಯಾಯಾಲಯದಲ್ಲಿ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಅವತ್ತು ಇಬ್ಬರೂ ಅಂದರೆ ಈಗಾಗಲೇ ಕಂಪ್ಲೇನೆಂಟ್ ಪಾರ್ಟಿ ಮತ್ತು ಎದುರು ಪಾರ್ಟಿ ಈ ಇಬ್ಬರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗುತ್ತೆ. ಇಬ್ಬರ ಬಳಿ ಏನು ಆಧಾರ ಇದೆಯೋ, ದಾಖಲಾತಿಗಳಿದೆಯೋ, ಎವಿಡೆನ್ಸ್ಗಳಿದೆಯೋ ಅವೆಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಇದೀಗ ಎನ್ ಕುಮಾರ್ ಅವರು ಆರೋಪವನ್ನು ಮಾಡಿದಂತೆ ಈಗ ಒಂದು ಸಿನಿಮಾಗೆ ಕೊಟ್ಟಂತಹ ಹಣ ಏನಿತ್ತು, ಮುಂಗಡವಾಗಿ ಕೊಟ್ಟಂತಹ ಹಣ ಸಂಪೂರ್ಣವಾಗಿ ಕೊಡಲಾಗಿತ್ತು ಅಂತೇಳಿ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು. ಹೀಗಾಗಿ ಅದಕ್ಕೆ ಯಾವುದಾದ್ರೂ ಪೂರಕ ದಾಖಲಾತಿಗಳು ಇದೆಯಾ? ಸುದೀಪ್ ರವರು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿಕೆ ಮಾಡಿ ಹೊರಗಡೆ ಬಂದು ಮಾಧ್ಯಮಗಳಿಗೆ ಮಾತನಾಡ್ತಾ ಹೇಳ್ತಿದ್ರು, ಸತ್ಯ ಹೊರಗಡೆ ಬರಬೇಕು, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಬಹಿರಂಗವಾಗಿ ಹೊರಗಡೆ ಬರಲಿ, ಅವ್ರ ಥರ ನಾನು ಮಾಧ್ಯಮದಲ್ಲಿ ಬಂದು ಮಾತನಾಡ್ಬೋದಿತ್ತು, ಆದರೆ ಮಾಧ್ಯಮವನ್ನು ಕರೆಕ್ಟಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು, ನನ್ನ ಯಶಸ್ಸು ಮತ್ತು ಕೀರ್ತಿಯನ್ನು ಯಾರಿಂದಲೂ ಕೂಡ ಅಳಿಸಾಕೋದಕ್ಕೆ ಸಾಧ್ಯವಿಲ್ಲ. ಒಂದು ನ್ಯಾಯಾಲಯಕ್ಕೆ ವಿಚಾರ ಬಂದಿದೆ, ಅಂತಿಮವಾಗಿ ಅದು ನ್ಯಾಯಾಲಯದಲ್ಲೇ ತೀರ್ಮಾನವಾಗಲಿ ಯಾವುದು ಸರಿ ಯಾವುದು ಸುಳ್ಳು ಅನ್ನೋ ನಿಟ್ಟಿನಲ್ಲಿ ಸುದೀಪ್ ರವರು ಕೂಡ ಮಾತನಾಡಿದ್ದಾರೆ. ಅಲ್ಲಿಗೆ ಒಂದು ರೀತಿ ನಿರ್ಮಾಪಕ ಎನ್ ಕುಮಾರ್ ಮಾಡಿದಂಥ ಆರೋಪ ಇರ್ಬೋದು ಅಥವಾ ಇವತ್ತು ಸುದೀಪ್ ರವರು ಮಾತನಾಡಿದಂಥ ರೀತಿ ಇರ್ಬೋದು, ಅಲ್ಲಿಗೆ ಇಬ್ಬರಲ್ಲಿ ಯಾರು ಇದೀಗ ಹಣವನ್ನು ಪಡ್ಕೊಂಡಿದ್ರ ಇಲ್ವಾ, ಅಥವಾ ಎನ್ ಕುಮಾರ್ ಅವರು ಆರೋಪವನ್ನು ಮಾಡಿದ್ರ ಅಥವಾ ಇಲ್ಲ ಸುದೀಪ್ ರವರು ಇಲ್ಲಿ ಎನ್ ಕುಮಾರ್ ಅವರ ಆರೋಪವನ್ನು ಅಲ್ಲಗೆಳಿತಿದ್ದಾರೆ, ಇದೆಲ್ಲವೂ ಕೂಡ ನ್ಯಾಯಾಲಯದ ವಿಚಾರಣೆಯಲ್ಲಿ ಅದು ಬೆಳಕಿಗೆ ಬರಬೇಕಾಗುತ್ತೆ. ಇಬ್ಬರ ಪರ ವಕೀಲರು ಇಲ್ಲಿ ವಾದ ಮತ್ತು ಪ್ರತಿವಾದವನ್ನು ನಡೆಸಲಿದ್ದಾರೆ, ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳನ್ನು ಕೊಡಲಿದ್ದಾರೆ. ಬಹುಶಃ 17ನೇ ತಾರೀಕು ಮೊದಲ ವಿಚಾರಣೆ ಆರಂಭವಾಗಬಹುದು, ಆ ಬಳಿಕ ಮತ್ತೆ ಮುಂದಿನ ಹಿಯರಿಂಗ್ಗಳು ಕೂಡ ದಾಖಲಾಗಬಹುದು, ಆ ಬಳಿಕ ಫೈನಲಿ ಒಂದು ದಿನ ಮಾನ್ಯ ನ್ಯಾಯಾಲಯದಿಂದ ಮಾನ್ಯ ನ್ಯಾಯಾಧೀಶರಿಂದ ಅಂತಿಮ ಆದೇಶ ಹೊರಬೀಳಲಿದೆ. ಮಮತಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.